ಶೆಟ್ಟೀಸ್ ಕಿಚನ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಸುಲಭವಾಗಿ ಕ್ಯಾರೆಟ್ ಹಲ್ವಾ ಹೇಗೆ ಮಾಡೋದಂತ ನೋಡೋಣ. ಮೊದಲು ಒಂದು ಪ್ರೆಷರ್ ಕುಕ್ಕರ್ನಲ್ಲಿ 2 ಕಪ್ ಕ್ಯಾರೆಟ್ ತುರಿನ ಹಾಕಿ ಅದಕ್ಕೆ 1/2 ಕಪ್ ಹಾಲನ್ನು ಹಾಕಿ ಒಮ್ಮೆ ಕಲಸಿ ಅದನ್ನು ಮುಚ್ಚಳ ಮುಚ್ಚಿ 2 ವಿಷಲ್ ಬರುವ ತನಕ ದೊಡ್ಡ ಉರಿಯಲ್ಲಿ ಬೇಯಿಸಬೇಕು. ಪ್ರೆಷರ್ ಕಂಪ್ಲೀಟ್ ಇಳಿದ ನಂತರ ಕುಕ್ಕರ್ ಮುಚ್ಚಳವನ್ನು ಓಪನ್ ಮಾಡಿ ಒಮ್ಮೆ ಅದನ್ನು ಕಲಸಿ ನೋಡಿ. ಈಗ ಒಂದು ಪ್ಯಾನ್ ಅಥವಾ ಬಾಣಲೆಯಲ್ಲಿ 2 ಟೇಬಲ್ಸ್ಪೂನ್ ತುಪ್ಪವನ್ನು ಬಿಸಿ ಮಾಡಿ ಅದಕ್ಕೆ ಬೇಯಿಸಿದ ಈ ಕ್ಯಾರೆಟ್ ತುರಿಗಳನ್ನು ಹಾಕಿ. 2 ನಿಮಿಷ ಈ ಕ್ಯಾರೆಟ್ ತುರಿಯನ್ನು ತುಪ್ಪದಲ್ಲಿ ಹುರಿದು ನಂತರ ಇದಕ್ಕೆ 1.5 ಕಪ್ ಆಗುವಷ್ಟು ಹಾಲನ್ನು ಹಾಕಬೇಕು. ನಾವು ಈಗಾಗಲೇ 1/2 ಕಪ್ ಹಾಲು ಹಾಕಿ ಬೇಯಿಸಿದ್ದೆವು. ಸೊ ಟೋಟಲಿ 2 ಕಪ್ ಕ್ಯಾರೆಟ್ ತುರಿಗೆ ನೀವು 2 ಕಪ್ ಹಾಲನ್ನು ಹಾಕಬೇಕಾಗ್ತದೆ. ಈ ಹಾಲನ್ನು ಹಾಕಿದ್ಮೇಲೆ ಒಮ್ಮೆ ಕಲಕಿ ದೊಡ್ಡ ಉರಿಯಲ್ಲಿ 1 ಕುದಿ ಬರುವ ತನಕ ಬಿಡಿ. 1 ಕುದಿ ಬಂದ ನಂತರ ಉರಿಯನ್ನು ಮಧ್ಯಮಕ್ಕೆ ಇಟ್ಟು ಕೈ ಬಿಡದೆ ಇದನ್ನು ಮಗುಚುತ್ತಲೇ ಇರಬೇಕು. ಹಾಲು ಕಂಪ್ಲೀಟ್ ಎವ್ಯಾಪರೇಟ್ ಆಗಿ ಡ್ರೈ ಆಗುವ ತನಕ, ಮಿಶ್ರಣ ದಪ್ಪ ಆಗುವ ತನಕ ನಾವು ಇದನ್ನು ಮಗುಚ್ತಾನೇ ಇರಬೇಕು. ಈಗ ಹಾಲು ಪೂರ್ತಿ ಒಣಗಿದೆ, ಮಿಕ್ಸ್ಚರ್ ಕೂಡ ದಪ್ಪ ಆಗಿದೆ. ಈಗ ಇದಕ್ಕೆ 1/2 ಕಪ್ ಆಗುವಷ್ಟು ಸಕ್ಕರೆನ ಹಾಕಬೇಕು. ಪುನಃ ಸಕ್ಕರೆ ಪೂರ್ತಿಯಾಗಿ ಕರಗುವ ತನಕ ಇದನ್ನು ನಾವು ಮಗುಚುತ್ತಾ, ಕೈ ಬಿಡದೆ ಮಗುಚುತ್ತಾ ಬೇಯಿಸುತ್ತಾನೇ ಇರಬೇಕು. ಈಗ ಇದಕ್ಕೆ 1 ಟೇಬಲ್ಸ್ಪೂನ್ ತುಪ್ಪವನ್ನು ಹಾಕಿ ಇನ್ನೊಮ್ಮೆ ಮಗುಚಿ. ಕೊನೆಯಲ್ಲಿ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕಿ ಒಮ್ಮೆ ಕಲಸಿ ನಾನು ಈಗಾಗಲೇ ತುಪ್ಪದಲ್ಲಿ ಹುರಿದಿಟ್ಟಂಥ ಗೋಡಂಬಿ ಮತ್ತು ದ್ರಾಕ್ಷಿ ಇವುಗಳನ್ನು ಹಾಕ್ತಾ ಇದ್ದೇನೆ. ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಹಾಕ್ಬೋದು. ಇದನ್ನು ಪುನಃ ಚೆನ್ನಾಗಿ ಕಲಸಿ ಹಾಲಿನ ಅಂಶ ಪೂರ್ತಿ ಒಣಗುವ ತನಕ ಹೀಗೆ ಒಂದು ಸರಿ ಮುಚ್ಚಿ ನಂತರ ಇದನ್ನು 1 ಕಪ್ ಅಥವಾ ಪಾತ್ರೆಗೆ ಹಾಕಿದರೆ ಕ್ಯಾರೆಟ್ ಹಲ್ವಾ ಸವಿಯಲು ಸಿದ್ಧ. ವೀಕ್ಷಕರೇ, ಇವತ್ತಿನ ಈ ರೆಸಿಪಿ ಕ್ಯಾರೆಟ್ ಹಲ್ವಾ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೀವಿ. ವಂದನೆಗಳು.